हाय हेलो नमस्कार संदास व्लॉग स्वागत नानवेला बेणे मज्जे मत तुप कायसोदान तोर्सकोतनी नान एंट्रीन हत दस तकनी मत बटल मोसर आडे अदन पात्र सुरकू स्पून तिरता एर निम्षु आगे कंटिन्यूस तिरस्तानु मत मिक्सी अथवा कुड़गोलू ऐनू बे बरी स्पून साकु बेगने बंदते मज्जे बेण्णे अमृत समान बेण्णे कृष्णन तुम्बा इष्ट मक्कळिगे बेण्णे जास्ती कोडि मेमोरी पवर् जास्ती आगुत्ते मुखदल्लि कांति बरुत्ते मूळगळिगे शक्ति बरुत्ते नानु बिस्नीरु ऐड माड्ता इद्दीनि बिस्नीरु अंद्रे तुंबा बिसिनू अल्ल तुंबा सण्णद्दू अल्ल उगुरु बेच्चने नीरादरे साकु हिम्मडिगे बेण्णे हच्चिद्रे ओडेदै मणि कूड्कोळ्ळुत्ते ड्रै स्किन अवरिगे मुखक्के बेण्णे हाकोद्रिंद मुखद कांति जास्ती आगते तुटी ओडद्रे रात्रि मलगुवागा तुटिगे बेण्णे हच्चि मलगोद्रिंद तुटी कूड्कोळ्ळुत्ते नोडि एष्टु चेन्नागि बर्ता इदे स्वल्प स्वल्पने बिस्नीरु ऐड माडि तिरुगिस्ता इरोदु आग बेण्णे एल्ल बिट्कोंडु बिडुत्ते बेण्णे मॉइश्चरैजर आगि केलस माडुत्ते बेण्णे हाकि माडिद आहार तुंबाने रुचियागिरुत्ते मक्कळ बेळवणिगेगे अगत्यवाद कोब्बिनांश ई बेण्णेयल्लिदे ನೋಡಿ ನಾನು ಬಿಸಿನೀರು ಹಾಕಿ ಮಾಡಿರೋದ್ರಿಂದ ಅದು ಕರಗಿದಾಗ ಆಗಿದೆ ತೇಲಿರೋ ಬೆಣ್ಣೆ ಅದಕ್ಕಾಗಿ ನಾನು ಐಸ್ ಕ್ಯೂಬ್ ಆ್ಯಡ್ ಮಾಡಿದ್ದೀನಿ ಆವಾಗ ಬೆಣ್ಣೆ ತೆಗೆಯೋಕ್ಕೆ ಗಟ್ಟಿಯಾಗಿಬಿಟ್ಟು ಕೈಗೆ ಈಸಿಯಾಗಿ ಬರಲಿ ಅಂತ ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ ತೆಗೆಯೋಕ್ಕೆ ಈಸಿ ಆಗುತ್ತೆ ಅಷ್ಟೇ ಪೋಷಕಾಂಶದ ಕೊರತೆಗೆ ವಿಟಮಿನ್ ಎ ಕೊರತೆಗೆ ಬೆಣ್ಣೆ ತುಂಬಾ ಒಳ್ಳೆಯದು ಬೆಳಿಗ್ಗೆ ಬೆಣ್ಣೆ ತಿನ್ನೋದ್ರಿಂದ ಆಲಸ್ಯ ದೂರ ಆಗಿ ದಿನಪೂರ್ತಿ ಚೈತನ್ಯವಾಗಿರ್ಬೋದು ನೀಟಾಗಿ ಬರ್ತಾ ಇದೆ ಮಕ್ಕಳು ಬೆಣ್ಣೆ ತಿನ್ನೋಕೆ ಇಷ್ಟಪಡಲಿಲ್ಲ ಅಂದರೆ ದೋಸೆಗೆ ಎಣ್ಣೆ ಬದಲು ಬೆಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಇಡ್ಲಿ ಕೂಡ ಬೆಣ್ಣೆ ಸಾರು ಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ಮಜ್ಜಿಗೆ ಬೇರ್ಪಟ್ಟಿದೆಯಲ್ವಾ ನಾನು ಅದನ್ನು ಐಸ್ ವಾಟ್ರಲ್ಲಿ ಬೆಣ್ಣೆನ ತೊಳಿತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅದು ತೊಳೆಯೋ ಬೆಣ್ಣೆ ತೊಳೆಯೋದ್ರಿಂದ ಅದು ಕಸ ಎಲ್ಲ ಅದರಲ್ಲೇ ಉಳ್ಕೊಳ್ಳುತ್ತೆ ಕಾಯಿಸಿದಾಗ ಕಸದ ಥರ ಕೊಸರು ಥರ ಬರಲ್ಲ ಅದು ನೀಟಾಗಿ ಎಲ್ಲನೂ ನೀಟಾಗಿ ಬೆಣ್ಣೆ ತುಂಬ ತುಪ್ಪ ಚೆನ್ನಾಗಿ ಸಿಗುತ್ತೆ ಕೈಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ನಾನು ಉಪ್ಪಿನ ಹರಳು ಹಾಕ್ತಾ ಇದ್ದೀನಿ ಅದು ತುಂಬ ರುಚಿಯಾಗುತ್ತೆ ಟೇಸ್ಟ್ ಅನಿಸುತ್ತೆ ತುಪ್ಪ ತುಂಬ ದಿವಸ ಬಾಳಿಕೆ ಬರುತ್ತೆ ವಾಸನೆ ಆಗಲ್ಲ ಮತ್ತು ರವೆ ರವೆ ಥರ ಆಗುತ್ತೆ ನೋಡಿ ಎಷ್ಟು ಸುಲಭ ಅಲ್ವಾ ಬೆಣ್ಣೆ ಮಜ್ಜಿಗೆ ಮತ್ತು ತುಪ್ಪ ಕಾಯಿಸೋದು ಇದನ್ನು ಉಪಯೋಗಪಡಿಸ್ಕೊಳ್ಳಿ ಧನ್ಯವಾದಗಳು